ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಿಪೂರ್ಣನಾದ ಆ ಮನುಷ್ಯನನ್ನು ಗುರುತಿಸಿ. ಇಗೋ ಆ ನೀತಿವಂತನು. ರೀಪ್ರಿಂಟ್ ಪುಟ 2585, ಪುಟದ ಸಂಖ್ಯೆ 49. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಧನ್ಯತೆಯ ವಿಷಯವಾದ ಆರನೆಯ ಹಂತವು ಹೃದಯದ ಶುದ್ಧತೆ, ಅಂದರೆ ಪ್ರೇರಣೆಗಳ ವಿಷಯದಲ್ಲಿ ಶುದ್ಧತೆ, ಉದ್ದೇಶಗಳಲ್ಲಿ ಶುದ್ಧತೆ, ಪ್ರಯತ್ನಗಳಲ್ಲಿ ಶುದ್ಧತೆ, ಚಿತ್ತ ಶುದ್ಧತೆ, ಪ್ರಾಮಾಣಿಕತೆ, ಪಾರದರ್ಶಕತೆ, ಯಥಾರ್ಥತೆ ಎಂಬ ಅರ್ಥದಲ್ಲಿ ಶುದ್ಧತೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಪರಿಪೂರ್ಣವಾಗಿ ಸದುದ್ದೇಶಗಳಿಂದ ಕೂಡಿದ ಪ್ರಾಮಾಣಿಕವಾದ ಹೃದಯವುಳ್ಳವರು ಧನ್ಯರು. ನಿಜ, ಕೆಲವು ಮಟ್ಟಿಗೆ ತಮ್ಮಲ್ಲಿ ಪ್ರಾಮಾಣಿಕವಾದ ಹೃದಯ, ಸಂಕಲ್ಪ, ಉದ್ದೇಶಗಳು ಇರುವುದಾಗಿ ಹೇಳಿಕೊಳ್ಳುವ ಲೌಕಿಕ ಜನರು ಇರುವರು. ಆದರೆ ಅವರು ಕ್ರಿಸ್ತನಲ್ಲಿ ದೇವನಿಯಮಿತವಾದ ಮಾರ್ಗಕ್ಕೆ ಹೊಂದಿಕೊಂಡು ಬರುವವರೆಗೂ ನಂಬಿಕೆಯ ಹಾಗೂ ಕ್ರಿಸ್ತನಿಗೆ ತಮ್ಮನ್ನು ಪ್ರತಿಷ್ಠೆ ಕೊಳ್ಳುವುದರ ಮೂಲಕವಾಗಿ ಕ್ರಿಸ್ತನ ಹಿಂಬಾಲಕರಾಗುವವರೆಗೂ ಮತ್ತು ಈ ಹಿಂದೆ ಹೇಳಿದ ಧನ್ಯತೆಗಳ ಹಂತಗಳನ್ನು ಏರಿದವರಾಗುವವರೆಗೂ ನಾವು ಅವರನ್ನು ಇಲ್ಲಿ ಪ್ರತ್ಯೇಕವಾಗಿ ಹೇಳಿರುವ ವರ್ಗಕ್ಕೆ ಸೇರಿದವರೆಂದು ಅಂಗೀಕರಿಸಲು ಸಾಧ್ಯವಿಲ್ಲ. ಹಲವರು ಹೃದಯ ಶುದ್ಧತೆ ಎಂಬ ಹೇಳಿಕೆಯನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದು, ಅದು ಬಾಹ್ಯವಾಗಿ ಮಾತ್ರವಲ್ಲದೆ ಅಂತರ್ಯದಲ್ಲಿಯೂ, ಕೇವಲ ನಡೆನುಡಿಯಲ್ಲಿ ಮಾತ್ರವಲ್ಲದೆ ಆಲೋಚನೆಯಲ್ಲಿಯೂ ಸಂಪೂರ್ಣವಾಗಿ ಪರಿಪೂರ್ಣರಾಗಿರುವುದನ್ನು ಸೂಚಿಸುವುದೆಂಬ ಅಭಿಪ್ರಾಯವುಳ್ಳವರಾಗಿರುವರು. ಈ ಬಗೆಯ ಅಭಿಪ್ರಾಯವು ನಾನು ನಡೆಯಲ್ಲಿಯೂ ನುಡಿಯಲ್ಲಿಯೂ ಪರಿಪೂರ್ಣನಲ್ಲನಾಗಿರುವಲ್ಲಿ ಹೇಗೆ ನಾನು ಈ ಹೇಳಿಕೆಯ ಪ್ರಕಾರ ಹೃದಯದಲ್ಲಿ ಶುದ್ಧರಾಗಿರುವವರಲ್ಲಿ ಒಬ್ಬನೆಂದು ಹೇಳಿಕೊಳ್ಳಲು ಸಾಧ್ಯವೆಂದು ಪ್ರಾಮಾಣಿಕವಾಗಿ ತಮ್ಮ ಬಗ್ಗೆ ಹೇಳಿಕೊಳ್ಳುವವರನ್ನು ಅಧೈರ್ಯಗೊಳಿಸುವಂಥದ್ದಾಗಿರುವುದು. ನಾವು ಉತ್ತರಿಸುವುದು, ಇದು ಒಂದು ತಪ್ಪಾದ ಗ್ರಹಿಕೆ. ನಮ್ಮ ಶರೀರದಲ್ಲಿ ಪರಿಪೂರ್ಣತೆ ಎಂಬುವುದು ನೆಲೆಯಾಗಿಲ್ಲವೆಂಬುವುದನ್ನು, ಪರಿಪೂರ್ಣತೆಯಿಂದ ಬಿದ್ದು ಹೋಗಿರುವ ಕಾರಣದಿಂದ ಆದಾಮನ ಸಂತತಿಯೆಲ್ಲವೂ ತಮ್ಮ ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದದ್ದರಿಂದ ತಮ್ಮ ಹಲ್ಲುಗಳು ಚಳಿತು ಹೋಗಿರುವುದಾಗಿರಲು, ನಾವು ಕೆಲವು ಸಮಯ ಮಾಡಬೇಕೆಂದಿದ್ದನ್ನು ಸರಿಯಾಗಿ ಮಾಡಲು ಸಾಧ್ಯವಿಲ್ಲವಾಗಿರುವುದೆಂಬುದನ್ನು, ನಮ್ಮಲ್ಲಿರುವ ಅಜ್ಞಾನದ ಮೂಲಕವಾಗಿ ನಾವು ಮಾಡಬೇಕಿದ್ದವುಗಳನ್ನು ಮಾಡಬೇಕಾದ ರೀತಿಯಲ್ಲಿ ಮಾಡದೆ ಅವುಗಳನ್ನು ಹಾಗೆಯೇ ಬಿಟ್ಟಿರುವೆವೆಂಬುದನ್ನು ನಿಸ್ಸಂಶಯವಾಗಿ ಕರ್ತನು ನಮಗಿಂತಲೂ ಚೆನ್ನಾಗಿ ತಿಳಿದಿರುವನು. ದೇವರು ಯಹೂದ್ಯರ ಯುಗದಲ್ಲಿ ಜನರಿಗೆ ಜೀವ ವಾಗ್ದಾನಗಳನ್ನೊಳಗೊಂಡ ಧರ್ಮಶಾಸ್ತ್ರದ ಆಜ್ಞಾವಿಧಿಗಳನ್ನು ಕೊಡುವುದರ ಮೂಲಕ ಒಂದು ದೊಡ್ಡ ಪಾಠವನ್ನು ಕಲಿಸಿಕೊಟ್ಟಿದ್ದನು. ಆದರೆ ಅಪೊಸ್ತಲನು ನಮಗೆ ಭರವಸೆಯಾಗಿ ಹೇಳಿರುವುದೇನೆಂದರೆ, ದೇವರು ಇಸ್ರಾಯೇಲರಿಗೆ ಆಜ್ಞಾವಿಧಿಗಳನ್ನು ಕೊಡುವಾಗ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ಎಂಬುವುದು ದೇವರಿಗೆ ಮುಂದಾಗಿ ತಿಳಿದಿತ್ತು. ಪ್ರತಿಯಾಗಿ ಆಜ್ಞಾವಿಧಿಗಳನ್ನು ಸ್ಪಷ್ಟವಾಗಿ ಗ್ರಹಿಸಿದಷ್ಟು ಪಾಪದ, ಅಂದರೆ ಅಪರಿಪೂರ್ಣತೆಯ ಪರಿಜ್ಞಾನವು ಹೆಚ್ಚು ಸ್ಪಷ್ಟವಾಗುವುದು. ಕ್ರಿಸ್ತನಲ್ಲಿ ದೇವರು ಏರ್ಪಡಿಸಿರುವುದೇನೆಂದರೆ ಉದ್ದೇಶಪೂರ್ವಕವಾಗಿರದ, ಆದರೆ ಆದಾಮನ ಮೂಲ ಪಾಪದ ಫಲವಾಗಿ ಬಂದ ದೋಷ ಬಲಹೀನತೆಗಳನ್ನು ತಾನು ಕ್ಷಮಿಸುವವನಾಗಿದ್ದು, ನಾವು ದಾರಿ ತಪ್ಪಿ ಉದ್ದೇಶಪೂರ್ವಕವಲ್ಲದೆ ಮಾಡಿದ ತಪ್ಪು ದೋಷಗಳ ವಿಷಯವಾಗಿ ತನ್ನ ಕರುಣೆಯನ್ನು ನಮ್ಮ ಕಡೆಗೆ ತೋರುವವನಾಗಿರುವನು. ಕರುಣೆಯುಳ್ಳವರು ಕರುಣೆಯನ್ನು ಹೊಂದುವರು ಎಂಬ ಧನ್ಯತೆಗಳಲ್ಲಿ ಐದನೆಯದರ ಗುಣಲಕ್ಷಣಗಳ ವಿಷಯವಾಗಿ ಹೇಳುವಾಗ, ನಮ್ಮ ಕರ್ತನು ಮಾನುಷ ದೋಷ ಬಲಹೀನತೆಗಳನ್ನು ನಿರ್ಲಕ್ಷಿಸುವುದಿಲ್ಲವೆಂಬುವುದು ಸ್ಪಷ್ಟ. ಇಲ್ಲಿ ನಮಗೆ ಕರುಣೆಯು ಅಗತ್ಯವಿರುವುದು, ಅಡಕವಾಗಿರುವುದು. ನಾವು ಕರುಣೆಯನ್ನು ಹೊಂದಬಹುದೆಂಬ ಭರವಸೆಯನ್ನು ಪಡೆದವರಾಗಿರುವಲ್ಲಿ, ಈ ಆರನೆಯ ಧನ್ಯತೆಯಲ್ಲಿ ಆತನು ನಾವು ನಡೆ ನುಡಿ ಆಲೋಚನೆಗಳಲ್ಲಿ
ಸಂಪೂರ್ಣವಾಗಿ ಪರಿಪೂರ್ಣತೆಯುಳ್ಳವರಾಗಿರಬೇಕೆಂಬುದನ್ನು ಪ್ರಕಟಿಸಿರುವುದಿಲ್ಲ. ನಾವು ಹಾಗಿದ್ದಲ್ಲಿ ಇಲ್ಲವೇ ಇಂಥ ಒಂದು ಸ್ಥಿತಿಯನ್ನು ತಲುಪುವುದು ನಮಗೆ ಸಾಧ್ಯವಾಗಿದ್ದಲ್ಲಿ ಕ್ರಿಸ್ತನ ಯಜ್ಞದ ಮೂಲಕವಾಗಿ ನಮಗೆ ಕರುಣೆ ಮತ್ತು ಪಾಪಕ್ಷಮೆಯನ್ನು ಒದಗಿಸುವುದು ದೇವರಿಗೆ ಪೂರ್ಣವಾಗಿ ಅವಶ್ಯವಾಗುತ್ತಿರಲಿಲ್ಲ. ಹೃದಯದಲ್ಲಿನ ಶುದ್ಧತೆ ಎಂಬ ಅಂಶವು ನಡೆ ನುಡಿ ಆಲೋಚನೆಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿರಬೇಕೆಂಬುದಲ್ಲ, ಆದರೆ ಈ ಎಲ್ಲ ಸಂಗತಿಗಳ ಬಗ್ಗೆ ಪರಿಪೂರ್ಣವಾದ ಉದ್ದೇಶವುಳ್ಳವರಾಗಿರಬೇಕು ಎನ್ನುವುದೇ. ನಾವು ಪ್ರಯತ್ನಿಸಬಯಸುವುದು ನಡೆ ನುಡಿ ಆಲೋಚನೆಗಳಲ್ಲಿನ ಪರಿಪೂರ್ಣತೆಯನ್ನು. ನಮ್ಮ ಮನಸ್ಸು ಇಚ್ಛೆಗಳು ಒಪ್ಪುವುದಕ್ಕಾಗಿ ದೇವರು ನೇಮಿಸಿ ನಮ್ಮ ಎದುರಿನಲ್ಲಿಟ್ಟಿರುವ ಮಾನದಂಡವು ಯಾವುದೆಂದರೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿ ಇರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. ಸಂಪೂರ್ಣ ಪರಿಪೂರ್ಣತೆ ಎಂಬ ಈ ಮಾನದಂಡಕ್ಕಿಂತಲೂ ಕಡಿಮೆ ಗುಣಮಟ್ಟವನ್ನು ದೇವರು ನಿಗದಿಪಡಿಸಿಲ್ಲ. ಆದರೆ ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಾವು ನಡೆಯುವುದಾದರೆ ದೇವರು ಆತನ ಅಂದರೆ ಕ್ರಿಸ್ತನ ಮೂಲಕವಾಗಿ ನಮಗೆ ಕೃಪೆ ಕರುಣೆ ಮತ್ತು ಸಮಾಧಾನವನ್ನು ಒದಗಿಸಿಕೊಟ್ಟಿದ್ದಾನೆ. ಹೃದಯದ ಈ ಶುದ್ಧತೆಯು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವವರು ತಲುಪಬೇಕಾದ ಪ್ರಾಮುಖ್ಯವಾದ ಹಂತಗಳಲ್ಲಿ ಒಂದು.